ನೋಡಿ ಚಾಪಿಂಗ್ ಆಗುತ್ತೆ ಓಕೆ ಓಕೆ ಇದರಲ್ಲಿ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಬರ್ತದೆ ಒಳಗಡೆ ಸೋ ಚಾಪಿಂಗ್ ಐಟಮ್ ಎಲ್ಲ ಆಗುತ್ತೆ ವೆಜಿಟೇಬಲ್ಸ್ ಯಾವುದೇ ವೆಜಿಟೇಬಲ್ಸ್ ಚಾಪಿಂಗ್ಸ್ ಮಾಡ್ಕೋಬಹುದು ಸಿಕ್ಕರೇ ಆಲ್ಮೋಸ್ಟ್ ಎಲ್ಲಾ ಜ್ಯೂಸ್ ಅನ್ನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಲ್ಲಾ ಜ್ಯೂಸ್ ಅನ್ನು ಇವರು ಇಲ್ಲಿ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ ಸೂಪರ್ ಲೈಕ್ ಸರ್ ಇಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತಿದ್ದು ವಾಹ್ ಸಿಕ್ಕರೇ ನೀವು ನೋಡಬಹುದು ಕೇವಲ ಒಂದು ನಿಮಿಷದಲ್ಲಿ ಲಸ್ಸಿ ಮಾಡಿದ್ದಾರೆ ಇಲ್ಲಿ ವಿತಿನ್ ಒಂದು 10 ಸೆಕೆಂಡ್ಸ್ ಅಲ್ಲಿ ಮಿಲ್ಕ್ ಶೇಕ್ ರೆಡಿ ಆಗಿದೆ गार्लिक जिंजर 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 गार्लिक मायोनीस रेडी अस्ट ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕ್ಕೆ ಬಂದಿನ ಒಂದು ಹೊಸ ಜೊತೆ ಒಂದು ಸಹ ಅಪ್ಲೈನ್ಸಸ್ ವಿಡಿಯೋ ಜೊತೆ ಹೌದು ಸ್ನೇಹಿತರೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕುರುಬರಲ್ಲಿ ಇರುವಂತಹ ಗೋಲ್ಡನ್ ಅಸೋಸಿಯೇಟ್ಸ್ ಅಲ್ಲಿ ಹಾಗೂ ನಮ್ಮ ಜೊತೆ ಇದರ ಓನರ್ ಆಗಿರುವಂತಹ ಕಾರ್ತಿಕ್ ಅವರು ಇದ್ದಾರೆ ಒಂದು ಹೊಸ ಪ್ರಾಡಕ್ಟ್ ಅನ್ನು ನಮಗೋಸ್ಕರ ತಂದಿದ್ದಾರೆ ಅದೇನು ಪ್ರಾಡಕ್ಟ್ ಏನು ಅಂತ ಅವರಿಂದನೇ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ರಿಚಿಗಳೇ ವೆಲ್ಕಮ್ ಟು ಅವರ್ ಚಾನೆಲ್ ಸರ್ ಲಾಸ್ಟ್ ಟೈಮ್ ಒಂದು ರೋಟಿ ಮೇಕರ್ ಮಾಡಿದ್ವಿ ನಿಮಗೂ ಗೊತ್ತಿರಬಹುದು ಹೆಂಗಿತ್ತು ಸರ್ ರೆಸ್ಪಾನ್ಸ್ ಯಾವ ತರ ಇತ್ತು ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಒಳ್ಳೆ ಚೆನ್ನಾಗಿತ್ತು ಒಳ್ಳೆ ರೆಸ್ಪಾನ್ಸ್ ಅದಿಂತನೇ ನಿಮಗೆ ನೆಕ್ಸ್ಟ್ ಕರೀದಿನಿ ಈ ಪ್ರಾಡಕ್ಟ್ ನ ನಾವು ನೆಕ್ಸ್ಟ್ ಕೊಡ್ತಾ ಇದೀನಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ನೆಕ್ಸ್ಟ್ ಒಳ್ಳೆ ಪ್ರಾಡಕ್ಟ್ ಕೊಡ್ತೀನಿ ಸರ್ ರೆಗ್ಯುಲರ್ ಆಗಿ ಕೊಡ್ತಾ ಇದೀನಿ ಸರ್ ಸೋ ಇವತ್ತು ಯಾವ ಪ್ರಾಡಕ್ಟ್ ತಗೊಂಡ್ ಬಂದಿದ್ದೀರಿ ಇವಾಗ ಒಂದು ಒಂದು ಒಳ್ಳೆ ಕಿಚನ್ ಐಟಮ್ಸ್ ನಾವು ಏನಂದ್ರೆ ಕಿಚನ್ ಅಲ್ಲಿ ಈಗ ತರಕಾರಿ ಕಟ್ ಮಾಡೋದು ಚಾಪಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತದೆ ಅದೇ ರೀತಿಗೆ ಜ್ಯೂಸಸ್ ಈಗ ಎಲ್ಲ ಒಂದು ಕೊರೋನಾ ಆಗ್ಲಿ ಡೆಂಗೂ ಫೀವರ್ ಯಾವುದೇ ಆಗ್ಲಿ ಡಿಹೈಡ್ರೇಷನ್ ಆಗುತ್ತೆ ಸೋ ನಾವು ಜ್ಯೂಸ್ ಬಂದು ಲಿಕ್ವಿಡ್ ಫುಡ್ಸ್ ಜಾಸ್ತಿ ತಗೋಬೇಕು ಯಾರಾಗಿರಲಿ ಸೋ ಈ ರೀತಿಗೆ ನಾವು ಥಿಂಕಿಂಗ್ ಮಾಡಿ ಒಂದು ಪ್ರಾಡಕ್ಟ್ ಬಂತು ತಗೊಂಡ್ ಬಂದಿದ್ದೀನಿ ಇದು ಆಲ್ರೆಡಿ ಇರೋದು ಬಟ್ ಇದರಲ್ಲಿ ನಿಮಗೆ 3 ಇನ್ 1 ಕಾಂಬೋ ಕೊಡ್ತಾ ಇದೀನಿ 3 ಇನ್ 1 ಕಾಂಬೋ ಹೌದು 3 ಇನ್ 1 ಒಂದೇ ಪ್ರಾಡಕ್ಟ್ ಅಲ್ಲಿ 3 ಇನ್ 1 ಬರ್ತದೆ ನೀವು ಏನೇನು ಹೇಳಿದ್ರಿ ಜ್ಯೂಸ್ ಮಾಡಬಹುದು ಜ್ಯೂಸ್ ಮಾಡಬಹುದು ಚಾಪಿಂಗ್ ಮಾಡಬಹುದು ಚಾಪಿಂಗ್ ಮಾಡಬಹುದು ಬ್ಲೆಂಡರ್ ಮಾಡಬಹುದು ಬ್ಲೆಂಡಿಂಗ್ ಮಾಡಬಹುದು ಸೋ ಒಂದೇ ಪ್ರಾಡಕ್ಟ್ ಅಲ್ಲಿ ಎಲ್ಲದೂ ಮಾಡಬಹುದು ಲೇಡೀಸ್ ಕೊಳ್ಳೆ ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ ಸೋ ಯೂಶುವಲಿ ಜ್ಯೂಸ್ ಕುಡಿಯೋದು ಮನೆಯಲ್ಲೇ ಕುಡಿಯೋ ತುಂಬಾ ಒಳ್ಳೆಯದು ಅಲ್ವಾ ಫ್ರೂಟ್ಸ್ ತಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕೊಡ್ರೆ ಮಕ್ಕಳಿಗೆ ಇರಬಹುದು ಮಕ್ಕಳಿಗೆ ಒಳ್ಳೆ ತುಂಬಾ ಚೆನ್ನಾಗಿದೆ ಏನಂದ್ರೆ ಇದೆ ಮಿಲ್ಕ್ ಶೇಕ್ಸ್ ಆತರ ಐಟಮ್ಸ್ ಈಗ ಬೆರಿ ಜ್ಯೂಸರ್ ಅಂದ್ರೆ ಇದೇ ತರ ಇರುತ್ತಲ್ಲ ಪ್ಲೈನ್ ಜ್ಯೂಸ್ ಅಲ್ಲ ಮಿಲ್ಕ್ ಶೇಕ್ಸ್ ತರ ಮಾಡ್ಕೋಬಹುದು ಎಲ್ಲಾನು ಮಾಡಬಹುದು ನಾವು ಎಲ್ಲ ತೋರಿಸ್ ಕೊಡ್ತೀನಿ ನಿಮಗೆ ಸೋ 3 ಇನ್ 1 ಒಂದು ಪ್ರಾಡಕ್ಟ್ ಅಂತ ಬರ್ತಾ ಇದೆ ಪ್ರಾಡಕ್ಟ್ ಅಲ್ಲಿ ಬರ್ತಾ ಇದೆ ಓಕೆ ಸರ್ ಇದರ ಪ್ರೈಸ್ ಇರಬಹುದು ಸರ್ವಿಸ್ ಇರಬಹುದು ಪ್ರತಿಯೊಂದನ್ನು ಕೂಡ ಫೈನಲ್ ಆಗಿ ಮಾತಾಡೋಣ ಫೈನಲ್ ಆಗಿ ಮಾತಾಡಲ್ಲ ಮೇನ್ ಬೇಕಾಗಿರೋದು ನಿಮ್ಮಿಂದ ಡೆಮೋ ಹೌದು ವೀಕ್ಷಕರೇ ಡೆಮೋ ನೋಡೋಣ 3 ಇನ್ 1 ಪ್ರಾಡಕ್ಟ್ ಅಂತ ಹೇಳ್ತಿದ್ರೆ ಸರ್ ಚಿಕ್ಕದಾಗಿ ಕಾಣ್ತಾ ಇದ್ರಲ್ಲಿ ಇದ್ರಷ್ಟರಲ್ಲಿ 3 ಇನ್ 1 ಬಂದ್ಬಿಡುತ್ತಾ ಇದು ಕಂಪಲ್ಸರಿ ಬರ್ತದೆ ಇದು ಪ್ಯಾಕಿಂಗ್ ನೋಡಿದ್ರೆ ಕೂಡ ನಿಮಗೆ ಚಪಾತಿ ಮೇಕರ್ ತರ ವೆಯಿಟ್ ಲಾಸ್ ಇರಲ್ಲ ಪ್ಯಾಕಿಂಗ್ ನೋಡಿದ್ರೆ ನಿಮಗೆ ಕಾಂಪ್ಯಾಕ್ಟ್ ಇರ್ತದೆ ಎಲ್ಲಿ ಹೋಗ ತಗೊಂಡು ಹೋಗ್ತಾರ ಈಸಿ ಇರ್ತದೆ ತುಂಬಾ ಈಸಿ ಆಗಿರುತ್ತೆ ಏನ್ ನಾವು ಇಲ್ಲಿ ಇರೋ ಇಷ್ಟ ಐಟಮ್ ನಾವು ತೋರಿಸ್ಕೊಡ್ತೀನಿ ಇಷ್ಟು ತೋರಿಸ್ಕೊಡ್ತೀರಿ ಖಂಡಿತ ಯಾಕಂತಂದ್ರೆ ಜ್ಯೂಸರ್ ಅಂದ್ರೆ ಎಲ್ಲ ಏನ್ ತಿಳ್ಕೊಂಡಿರ್ತಾರೆ ಎಷ್ಟು ದೊಡ್ಡ ಬಿಗ್ ಬಿಗ್ ಆಗಿರುತ್ತೆ ಬಟ್ ಎಲ್ಲದು ಇದರಲ್ಲೇ ಬರ್ತಾ ಇಲ್ಲ ಇದರಲ್ಲೇ ಆಗುತ್ತೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ತುಂಬಾ ಕಾಂಪ್ಯಾಕ್ಟ್ ಆಗಿರೋ ಪ್ರಾಡಕ್ಟ್ ಇದು ಗೋಲ್ಡನ್ ಅಸೋಸಿಯೇಟ್ಸ್ ಕಡೆಯಿಂದ ಸರಿ ಒಂದು ಡೆಮೋಗೆ ಹೋಗ್ಬಿಡೋಣ ಖಂಡಿತವಾಗಿ ಬನ್ನಿ ಸರ್ ಫಸ್ಟ್ ಇದೆ ಹಂಗೆ ಹೇಳ್ಬಿಡ್ತೀನಿ ಸರಿ ಇದು ತಗೊಂಡ್ಬಿಡಿ ಆ ಕಡೆ ಏನೇನು ಬರುತ್ತೆ ಅಂದ್ಬಿಟ್ಟು ಈ ಪ್ರಾಡಕ್ಟ್ ಅಲ್ಲಿ ಏನೇನು ಬರುತ್ತೆ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ ಹೇಳ್ಬಿಡಿ ಓಕೆನಾ ಓಕೆ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀರಾ ಯಾವುದು ಒಂದು ಅನ್ಬಾಕ್ಸ್ ಮಾಡಿ ಹಂಗೆ ತೋರಿಸಿ ಹಾ ಸರಿ ಸರಿ ಓಕೆ ಸೋ ಕಾರ್ತಿಕ್ ಅವರ ಮೊದಲನೇ ಕ್ವೆಶ್ಚನ್ ಏನಂತಂದ್ರೆ ಈ 3 ಇನ್ 1 ಅಲ್ಲಿ ಏನೇನು ಬರುತ್ತೆ ಕರೆಕ್ಟ್ ಆಗಿ ತೋರಿಸಿ ನಮಗೆ ಮೇನ್ ನಿಮಗೆ ಮೋಟರ್ ಬರ್ತದೆ ಇದು ಮೋಟರ್ ಇದು ಮೋಟರ್ ಇದು ನಿಮಗೆ ಇದಿಂದ ನಿಮಗೆ ಎಲ್ಲ ವರ್ಕಿಂಗ್ ಆಗುತ್ತೆ ಎಲ್ಲ ವರ್ಕ್ ಆಗುತ್ತೆ ಹ್ಯಾಂಡ್ ಹೆಲ್ಡ್ ಮೋಟರ್ ಇದು ಹೌದು ಸರಿ ನೋಡಿ ಇದು ಬಂದು ಜ್ಯೂಸ್ ಮಾಡೋಕೆ ಓಕೆ ಜ್ಯೂಸ್ ಮಾಡೋದಕ್ಕೆ ನಮಗೆ ಬ್ಲೆಂಡರ್ ಪ್ಲಸ್ ಜ್ಯೂಸರ್ ತರ ಓಕೆ ಸೋ ಇದು ಬಂದು ಒಂದು ಅಟ್ಯಾಚ್ಮೆಂಟ್ ಇದರಲ್ಲಿ ಅಟ್ಯಾಚ್ ಮಾಡ್ಕೋಬಹುದು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ ಅಲ್ವಾ ಸರ್ ಇದು 2 ಪ್ರೆಸ್ ಮಾಡಿದ್ರೆ ಓಪನ್ ಓಪನ್ ಆಗುತ್ತೆ ಸೋ ಇಷ್ಟೇ ಇನ್ಸ್ಟಾಲ್ಮೆಂಟ್ ಸೋ ಅದೇ ತರ ನಿಮಗೆ ಬಂದ್ಬಿಟ್ಟು ಇದೇ ಬಂದಿರೋ ನಿಮಗೆ ಚಾಪಿಂಗ್ ಮಾಡ್ತೀರಾ ಸೋ ಚಾಪಿಂಗ್ ಗೆ ಬಂದ್ಬಿಟ್ಟು ಇದೇ ಅಟ್ಯಾಚ್ಮೆಂಟ್ ಮಾಡ್ಸ್ಕೋಬೇಕು ಅಷ್ಟೇ ಈ ಬಾಕ್ಸ್ ಗೆ ಅಟ್ಯಾಚ್ ಮಾಡಿದ್ರೆ ಆಯ್ತು ನೋಡಿ ಚಾಪಿಂಗ್ ಆಗುತ್ತೆ ಓಕೆ ಓಕೆ ಇದರಲ್ಲಿ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಬರ್ತದೆ ಒಳಗಡೆ ಸೋ ಚಾಪಿಂಗ್ ಐಟಮ್ ಎಲ್ಲ ಆಗುತ್ತೆ ವೆಜಿಟೇಬಲ್ಸ್ ಯಾವುದೇ ವೆಜಿಟೇಬಲ್ಸ್ ಚಾಪಿಂಗ್ಸ್ ಮಾಡ್ಕೋಬಹುದು ಓಕೆ ಅದೇ ರೀತಿಗೆ ನಿಮಗೆ ಇದರಲ್ಲಿ ಇನ್ನೊಂದು ಇದು ಒಂದು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಿಮಗೆ ಇದೇನಂದ್ರೆ ನಮಗೆ ಬಂದ್ಬಿಟ್ಟು ಇದು ಮಾಡೋದು ಬ್ಲೆಂಡಿಂಗ್ ಮಾಡೋದಕ್ಕೆ ಎಗ್ ಅದ ಮಯೋಸ್ ಮಾಡೋದಕ್ಕೆ ನಿಮಗೆ ಮಾಡೋದಕ್ಕೆ ಹ್ಯಾಂಡ್ ಬ್ಲೆಂಡರ್ ತರ ಯೂಸ್ ಮಾಡೋದು ಬರ್ತದೆ ಈಗ ಎಲ್ಲ ಕೇಳಬಹುದು ತುಂಬಾ ಜನ ಕೇಳುತ್ತಾರೆ ಏನಂದ್ರೆ ಇದೆಲ್ಲ ಮಿಕ್ಸಿಯಲ್ಲೇ ಮಾಡಬಹುದಲ್ಲ ಇದೇನ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಹೌದು ಸೊ ಮಿಕ್ಸಿಯಲ್ಲಿ ಮಾಡೋದಂದ್ರೆ ನೀವು ಒಂದು ಮಿಕ್ಸಿ ವಾಶ್ ಮಾಡಕ್ಕೆ ತುಂಬಾ ಕಷ್ಟ ಇರ್ತದೆ ತಗೊಂಡು ವಾಶ್ ಮಾಡಿ ಅದು ಕ್ರಶ್ ಆಗುತ್ತೆ ಸೊ ಅದು ನಿಮ್ಗೆ ಇದಾಗುದಿಲ್ಲ ಮಾಡಕ್ಕೆ ಬಂದು ಆತರ ಕೆಲಸ ಇರುತ್ತೆ ಅಂದ್ಬಿಟ್ಟು ಇದು ಮಾಡ್ಬಿಡ್ತಾರೆ ಇದರಲ್ಲಿ ಸೂಪರ್ ಆಗಿ ಮಾಡ್ಕೋಬಹುದು ಇದು ಒಂದು ಇದರಲ್ಲಿ ನಾವು ಈ ತರ ಫ್ರೂಟ್ ಜ್ಯೂಸ್ ಎಲ್ಲ ಸಾಗುತ್ತೆ ನಿಮ್ಗೆ
ಎಲ್ಲ ಒಂದರಲ್ಲೇ ಇದೆಲ್ಲ ಜ್ಯೂಸ್ ನ ಮಾಡ್ಬಿಡಬಹುದಾ ಇದೆಲ್ಲ ವೆಜಿಟಬಲ್ ಚಾಪಿಂಗ್ ಇದೆ ಜ್ಯೂಸ್ ಇದೆ ಜ್ಯೂಸ್ ಇದೆ ಫ್ರೂಟ್ಸ್ ಎಲ್ಲ ಜ್ಯೂಸ್ ವೆಜಿಟಬಲ್ ಎಲ್ಲ ಚಾಪಿಂಗ್ ಮೇಲೆ ತೋರಿಸ್ಬಿಡ್ತೀರಾ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಸೋ ನಾನು ಫಸ್ಟ್ ನಾನು ಬ್ಲಕ್ ಆನ್ ಮಾಡ್ತೀನಿ ಈಗ ಬಂದ್ಬಿಟ್ಟು ನಿಮಗೆ ಬಂದು ಬ್ಲಕ್ ಬಂದ್ರೆ ವೆರಿ 2 ಪಿನ್ ಬ್ಲಕ್ ಪಾಯಿಂಟ್ ಓನ್ಲಿ 2 ಪಿನ್ ಅಲ್ವಾ ಇದು ಬ್ಲಕ್ ಪಾಯಿಂಟ್ ಜಸ್ಟ್ 600 ವಾಟ್ಸ್ ಮಾಮೂಲಿ ಇದರಲ್ಲೇ ಆಗುತ್ತೆ ಓಕೆ ಪವರ್ ನಿಮಗೆ ಏನು ಜಾಸ್ತಿ ಇಲ್ಲ ಮಾಮೂಲಿ 2 ಪಿನ್ ಬ್ಲಕ್ ಪಾಯಿಂಟ್ ಏನು ಮೊಬೈಲ್ ಚಾರ್ಜ್ ಆಕ್ಟಿವ್ ಅಲ್ಲೇ ಹಾಕೋದ್ರಾ ಸರ್ ಇದು ಹಾಕಬಹುದು ಓಕೆ ಸೋ ಸ್ವಿಚ್ ಆನ್ ಮಾಡ್ತೀನಿ ಆಹಾ ಸೋ ಈಗ ಮೋಟರ್ ಹೆಂಗ್ ರನ್ ಮಾಡಬೇಕಂದ್ರೆ ಇದನ್ನ ಆನ್ ಮಾಡ್ತೀನಿ ಇನ್ಸರ್ಟ್ ಮಾಡ್ತೀನಿ ಇನ್ಸರ್ಟ್ ಮಾಡಿದ್ರೆ ಈಗ ನೋಡಿ ಫಸ್ಟ್ ಬನಾನಾ ಮಿಲ್ಕ್ ಶೇಕ್ ನಿಮಗೆ ಮಾಡಿ ತೋರಿಸ್ತಾ ಇದೀನಿ ಬನಾನಾ ಮಿಲ್ಕ್ ಶೇಕ್ ಮಾಡ್ತೀರಾ ಓಕೆ ಬನಾನಾ ಮಿಲ್ಕ್ ಶೇಕ್ ನಿಮಗೆ ಮಾಡಿ ತೋರಿಸ್ತಾ ಇದೀನಿ ಇದು ಬಂದು ಒಂದು ಜಾರ್ ಜ್ಯೂಸ್ ಕೋಸ್ಕರ ಕೊಟ್ಟಿರೋದು ನಿಮಗೆ ಇದು ಜೊತೆನೇ ಬಂದ್ಬಿಡತಲ್ಲ ಈ ಜಾರ್ ಜೊತೆ ಈ ಜಾರ್ ಬರ್ತದೆ ಒಂದು ಜಾರ್ ಬರ್ತದೆ ನಿಮಗೆ ಆಹಾ ಗ್ಲಾಸಸ್ ಬರಲ್ಲ ಜ್ಯೂಸ್ ಬಗ್ಗೆ ಜಾರ್ ಬರ್ತದೆ ಗ್ಲಾಸ್ ಓಕೆ ಓಕೆ ಗ್ಲಾಸ್ ನೀವು ಇಟ್ಕೊಂಡಿದ್ದೀರಾ ಹೌದು ಹೌದು ಮಾಡ್ ಹಾಕೋಣ ಅಂತ ಅಲ್ವಾ ಓಕೆ ಓಕೆ ಫೈನ್ ಈ ತರ ನಿಮಗೆ ಬನಾನಾ ನಿಮಗೆ ಮ್ಯಾಕ್ಸಿಮಮ್ ಬಂದು ಇದು ಕಪ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ನೋಡಿದ್ರೆ ಮೇಲೆ ಎಂಎಲ್ ಕೊಟ್ಟಿದ್ದಾರೆ 600 ಎಂಎಲ್ ಬರ ನೀವು ಮಾಡಬಹುದು ಓ ಎಂಎಲ್ ಬರ ಕೊಟ್ಟಿದ್ದಾರೆ ಅಲ್ವಾ ಅಲ್ಲಿ ಓಕೆ ಅರ್ಧ ಲೀಟರ್ ಗೆ ಮೇಲೆ ಬರ ಜ್ಯೂಸ್ ಮಾಡಬಹುದು ಓಕೆ ಓಕೆ ಒನ್ ಟೈಮ್ ಕ್ವಾಂಟಿಟಿ ಸರಿ ನೀವು ಎಷ್ಟು ಬೇಕಂದ್ರೆ ಅದು ಜನರ ಮೇಲೆ ನೀವು ಡಿಪೆಂಡ್ ಮಾಡಿ ಮಾಡ್ಕೋಬಹುದು ಓಕೆ ಸೋ ಈಗ ಇಷ್ಟು ನಾವು ಮಾಡ್ತೀವಿ ಸ್ಟಾರ್ಟಿಂಗ್ ಹಿಂಗ್ ಮಾಡ್ತಾ ಇದೀನಿ ಸೋ ಈಗ ನಾವು ಮಾಮೂಲಾಗಿ ಮಕ್ಕಳಿಗೆ ಬಂದ್ಬಿಟ್ಟು ಐಸ್ ಕ್ರೀಮ್ ಲೈಕ್ ಆಗುತ್ತೆ ಸೋ ಬನಾನಾ ಮಿಲ್ಕ್ ಶೇಕ್ ಮಾಡುವಾಗ ನಾವು ಐಸ್ ಕ್ರೀಮ್ ಹಾಕೋಬಹುದು ಇಲ್ಲ ಆಲು ಮಾತ್ರ ಹಾಕೋಬಹುದು ಓಕೆ ಯೂಶುವಲಿ ಮಕ್ಕಳು ಐಸ್ ಕ್ರೀಮ್ ಕೇಳ್ತಾರೆ ಸರ್ ಹೌದು ಹೌದು ಐಸ್ ಮಿಲ್ಕ್ ಶೇಕ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಶುಗರ್ ಆಡ್ ಮಾಡಿಲ್ಲ ಓಕೆ ಐಸ್ ಕ್ರೀಮ್ ಹಾಕ್ತಾ ಇದೀರಾ ಐಸ್ ಕ್ರೀಮ್ಸ್ ಮಾತ್ರ ಹಾಕ್ತಾ ಇದೀನಿ ಸೋ ನಿಮಗೆ ನೀರು ಬೇಕಾ ನೀರು ಹಾಕಿ ಇಲ್ಲ ನಿಮಗೆ ಆಲು ಮಿಕ್ಸ್ ಬೇಕಂದ್ರೆ ಆಲು ಕೂಡ ಹಾಕೋಬಹುದು ಹಾಲು ಹಾಕಬಹುದು ಇದರಲ್ಲಿ ನಿಮಗೆ 2 ಸ್ಪೀಡ್ ಬಟನ್ ಕೊಟ್ಟಿದ್ದಾರೆ ತೋರಿಸಿ ಸರ್ ಬಟನ್ ತೋರಿಸಿ ಅದು ಇಲ್ಲಿ ಒಂದು 1 ಫಸ್ಟ್ ಸ್ಪೀಡ್ ಸೆಕೆಂಡ್ ಸ್ಪೀಡ್ ಓಕೆ ಸೋ ಮಿಲ್ಕ್ ಶೇಕ್ ತನ ಸೆಕೆಂಡ್ ಸ್ಪೀಡ್ ಕೊಡ್ತಾ ಸೆಕೆಂಡ್ ಸ್ಪೀಡ್ ಅಲ್ಲಿ ಹಾಕೋಬೇಕು ಹಿಂಗ್ ಇಟ್ಬಿಟ್ಟು ಜಸ್ಟ್ ನೋಡಿ ಫ್ರೆಶ್ ಮಾಡೋದು ಅಷ್ಟೇ ಅಷ್ಟೇ ಇದು ಒಂದು ಶೇಕ್ ತರ ನಮಗೆ ವಿತಿನ್ ಒಂದು 10 ಸೆಕೆಂಡ್ಸ್ ಅಲ್ಲಿ ನಿಮಗೆ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಹೌದು ಓ ಹೊರಗಡೆ ಆರಲ್ವಾ ಸರ್ ಇದು ಏನು ಆರೋದಿಲ್ಲ ನಿಮಗೆ ನೋಡಿ ಆರಾಮಾಗಿ ಸುಮ್ಮನೆ ಲೈಟ್ ಆಗಿ ಮಾಡಿದ್ರೆ ಸಾಕು ಅದು ನಿಮಗೆ ಕ್ರಶ್ ಆಗಿ ಮಿಲ್ಕ್ ಶೇಕ್ ಆಗಿರ್ತದೆ ಮಿಲ್ಕ್ ಶೇಕ್ ಆಗಿದೆ ಆಗ ರೆಡಿ ಆಗಿದೆ ಅಲ್ವಾ ನಾವು ಶಾಪ್ ಅಲ್ಲಿ ಹೋಗಿದ್ರೆ ಮಿನಿಮಮ್ ಒಂದು 100 ಪೀಸ್ ನಾವು ಖರ್ಚು ಮಾಡಬೇಕಾಗುತ್ತೆ ಇದರಲ್ಲಿ ನಾವು ಇದರಲ್ಲೇ ಮಾಡಿಸ್ಕೋಬಹುದು ಸೊ ಈ ತರ ನಿಮಗೆ ರೆಡಿ ಆಗಿರ್ತದೆ ಸೊ ಹಂಗೆ ಸರ್ವ್ ಮಾಡಬಹುದು ಡೈರೆಕ್ಟ್ ಆಗಿ ಸರ್ವ್ ಮಾಡಬಹುದು ಹೌದು ಒಂದು ಬಾಲನ್ನೇ ಹಾಕಿದ್ದೀನಿ ಅಷ್ಟೇ ನೀವು ನೋಡಿರ್ಬೋದು ನಿಮ್ ಕ್ವಾಂಟಿಟಿ ಬೇಕಂದ್ರೆ ಇದು ಬಂದು ನಾವು 600 ಇಲ್ಲೇ ಬಂದೆ ಇಲ್ಲೇ ಬರಿ 200 ಎಂಎಲ್ ಹಾಕಿದೀನಿ ಬಟ್ 600 ಎಂಎಲ್ ಬರೇ ನೀವು ಮಾಡಬಹುದು ಮೂರು ಫ್ಯಾಮಿಲಿ ಬೇಕಾದ್ರೆ ಹೌದು ಒಬ್ಬರಿಗೆ ಆಗಿರುತ್ತದೆ ಸೊ ಬನಾನಾ ಜ್ಯೂಸ್ ತರ ಮಾಡಿಸ್ಕೋಬಹುದು ಬನಾನಾ ರೆಡಿ ಸೀಡ್ಸ್ ಇದರಲ್ಲಿ ಇರುತ್ತದೆ ಸೊ ಅದು ಮಿಲ್ಕ್ ಶೇಕ್ ತರ ಮಾಡಬಹುದು ತೋರಿಸಿ ಸರ್ ಇದು ಶೇಕ್ ನೋಡಿ ಗ್ರೇಪ್ಸ್ ಹಾಕ್ತಾ ಇದ್ದೀರಾ ಹೌದು ಗ್ರೇಪ್ಸ್ ಹಾಕ್ತಾ ಇದೀನಿ ಓಕೆ ನೀರು ಬೇಕಂದ್ರೆ ನೀರು ಕೂಡ ಹಾಕೋಬಹುದು ಶುಗರ್ ಕೂಡ ಆಡ್ ಮಾಡಿ ಆಡ್ ಮಾಡೋಣ ಇನ್ನೂ ಸ್ವಲ್ಪ ಹಾಕ್ಬಿಡಿ ಸರ್ ಇದು ಹೌದು ಇದನ್ನ ವಾಶ್ ಮಾಡಿದ್ರೆ ಸಾಕು ದೂದಿ ವಾಶ್ ಮಾಡಿದ್ರೆ ಸಾಕು ಜಸ್ಟ್ ಇದು ರಿಮೂವ್ ಮಾಡಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಇದನ್ನ ವಾಶ್ ಮಾಡಿದ್ರೆ ಸಾಕು ಯಾವ್ದಾದಕ್ಕೆ ನಾವು ಈಗ ಮಿಕ್ಸಿ ಅಂದ್ರೆ ಒಂದೊಂದಿಗೆ ನೀವು ವಾಶ್ ಮಾಡಿದ್ರೆ ಕಷ್ಟ ಆಗುತ್ತೆ ಹೌದು ಸೊ ಓಕೆನಾ ಸೊ ಸೇಮ್ ಇದು ಎರಡೇ ಬ್ರಷ್ ಸೇಮ್ ಅಪ್ ಅಂಡ್ ಡೌನ್ ಅಷ್ಟೇ ಸೆಕೆಂಡ್ ಹಾಕೊಬೇಕಲ್ವಾ ಇದು ಹೌದು ಮಿಲ್ಕ್ ಶೇಕ್ ಸೆಕೆಂಡ್ ಹಾಕೋಬಹುದು ಸೊ ಇದನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಬೇಕಾ ಇದನ್ನ ಸರ್ ಬಿಟ್ಬಿಟ್ಟು ಮಾಡಬಹುದು ಅಷ್ಟೇ ಈ ತರ ಓಕೆ ಅಪ್ ಅಂಡ್ ಡೌನ್ ಬಿಟ್ಬಿಟ್ಟು ಮಾಡಿ ಎಲ್ಲ ವಿತಿನ್ 10 ಸೆಕೆಂಡ್ಸ್ ನಿಮಗೆ ಅಷ್ಟೇ ಇದು ನಿಮಗೆ ಮಿಲ್ಕ್ ಶೇಕ್ ಗ್ರೇಪ್ಸ್ ಮಿಲ್ಕ್ ಶೇಕ್ ಮಾಡಿದ್ದೀನಿ ಇದೆ ಇದು ಫಿಲ್ಟರ್ ಬೇಕಂದ್ರೆ ಇದರ ಫಿಲ್ಟರ್ ತಗೊಳ್ಳಿ ಸರ್ ಅದರಲ್ಲಿ ಬೀಜ ಮತ್ತೆ ಒಬ್ಬರೊಬ್ಬರು ಬೇಡ ಅಂತಾರೆ ಒಬ್ಬರು ಹಂಗೆ ಕುಡಿತಾರೆ ಬಲ್ಪಿ ತರ ಬೇಕಂದ್ರೆ ಹಂಗೆ ಕುಡಿಬಹುದು ಇಲ್ಲ ನಿಮಗೆ ಬೀಜ ಎಲ್ಲ ತೆಗಿಬೇಕಂದ್ರೆ ಇದರ ನಿಮಗೆ ಸೆಪರೇಟ್ ತೆಗಿಬಹುದು ಕುಡಬಹುದು ಇದರ ಗ್ರೇಪ್ಸ್ ಗ್ರೇಪ್ಸ್ ಬಲ್ಪಿ ಗ್ರೇಪ್ಸ್ ಬೇಕಂದ್ರೆ ಮಾಡ್ಕೋಬಹುದು ಈ ತರ ಮಾಡ್ಸ್ಕೋಬಹುದು ಗ್ರೇಪ್ ಜ್ಯೂಸಸ್ ಗ್ರೇಪ್ ಜ್ಯೂಸ್ ಬೇಕಾದ್ರೆ ಬನಾನಾ ರೆಡಿ ಆಯ್ತು ಗ್ರೇಪ್ ರೆಡಿ ಆಯ್ತು ಈಗ ನೋಡಿ ಆಪಲ್ ಆಪಲ್ ಇದ್ರೆ ಕಟ್ ಮಾಡಿ ಹಾಕ್ಬಿಡ್ಬೇಕು ಓಕೆ ಇದು ಒನ್ ಆಪಲ್ ಹಾಕಿದೀನಿ ಇದೆ ನೀವು ಕ್ವಾಂಟಿಟಿ ಜಾರ್ ಬೇರೆ ಫುಲ್ ಹಾಕ್ಬಹುದು ಸೊ ಇದ್ರಲ್ಲೂ ಕೂಡ ನೀವು ಆಪಲ್ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಯಾವ್ದು ಬಂದು ಮಿಲ್ಕ್ ಶೇಕ್ ನಮಗೆ ಲೈಕ್ ಆಗುತ್ತೆ ಮಿಲ್ಕ್ ಶೇಕ್ ಮಾಡಿದ್ರೆ ಇಲ್ಲ ಮಿಲ್ಕ್ ಹಾಕ್ಬೇಡ ಐಸ್ ಕ್ರೀಮ್ ಹಾಕ್ಬೇಡ ಬರೀ ಪ್ಲೈನ್ ಆಪಲ್ ಬೇಕಂದ್ರೆ ನೀವು ಶುಗರ್ ಆಡ್ಸ್ ಮಾಡ್ಕೋಬಹುದು ಅಪ್ ಅಂಡ್ ಡೌನ್ ಟಚ್ ಕೊಡ್ತಾ ಇದೀನಿ ನೋಡಿ ಆಪಲ್ ಮಿಲ್ಕ್ ಶೇಕ್ ರೆಡಿ ಸೂಪರ್ ಸರ್ ಒಂದು ಆಪಲ್ ಒಂದ್ ಆಪಲ್ ಕಂಪ್ಲೀಟ್ ಜ್ಯೂಸ್ ಒಂದ್ ಆಪಲ್ ಅಲ್ಲಿ ಒಂದ್ ಫುಲ್ ಲೋಟನೇ ಗ್ಲಾಸ್ ಬಂದ್ಬಿಡ್ತಲ್ಲ ಸರ್ ನೋಡಿ ಸಪೋಟ ಆಲ್ಸೋ ಸಪೋಟಾನು ಮಿಲ್ಕ್ ಶೇಕ್ ತರ ನಾವು ಮಾಡ್ಕೋಬಹುದು ಓಕೆ ಸಪೋಟ ಮಿಲ್ಕ್ ಶೇಕ್ ರೆಡಿ ಆಗಿದೆ ರೆಡಿ ಸೊ ಇನ್ನ ನಾವು ಬೇಗನೆ ಮಿಲ್ಕ್ ಆಡ್ಸ್ ಮಾಡ್ಸ್ಕೋಬೇಕು ಒಬ್ರೊಬ್ರು ಥಿಕ್ನೆಸ್ ಬೇಡ ಅಂದ್ರೆ ಮಿಲ್ಕ್ ಆಡ್ ಮಾಡ್ಕೊಳ್ಳಿ ಓಕೆ ಓಕೆ ಸೊ ಇದು ಮಿಲ್ಕ್ ಶೇಕ್ ರೆಡಿ ಇದು ಒಂದು ಅನ್ ತಗೊಂಡಿದ್ದೀನಿ ಸೊ ಇದಕ್ಕೆ ಮಿಲ್ಕ್ ಬೇಕಾದ್ರೆ ಮಿಲ್ಕ್ ಆಡ್ ಮಾಡಿ ಓ
ಹೌದು ಪ್ರಮಗ್ರೆಟ್ ಅಲ್ಲಿ ಸೀಡ್ಸ್ ಕ್ರಶ್ ಆಗಲ್ಲ ಹಂಗೆ ಇರುತ್ತೆ ಪ್ರಮಗ್ರೆಟ್ ಗ್ರೇಪ್ಸ್ ಅಲ್ಲಿ ಸೀಡ್ಸ್ ಕ್ರಶ್ ಆಗಲ್ಲ ಜ್ಯೂಸ್ ಸೊ ಪಪಿಯಾ ಜ್ಯೂಸ್ ಎಲ್ಲ ಫುಲ್ ಹೆಲ್ತ್ ಗೆ ಒಳ್ಳೇದು ಹಣ್ಣು ಕಮ್ಮಿ ಸ್ವೀಟ್ ಕಮ್ಮಿ ಇದ್ರೆ ನೀವು ಇದು ಮಾಡ್ಕೋಬಹುದು ಶುಗರ್ ಬೇಕಾದ್ರೆ ಹಾಕೋಬಹುದು ಸೊ ಬಾಯ್ ಕೂಡ ಸರ್ ಅದಕ್ಕೆ ಚೆನ್ನಾಗಿರುತ್ತೆ ಹಾಕೋಬಹುದು ಓಕೆ ಸೊ ಅಪ್ ಅಂಡ್ ಡೌನ್ ಲೈಟ್ ಆಗಿ ಮಾಡಿ ಫ್ರೆಂಡ್ಸ್ ಸರ್ ಇದು ಒಳ್ಳೆ ನೀಟಾಗಿ ಆಯ್ತಲ್ವಾ ಸರ್ ಇದು ಮಿಕ್ಸಿಲ್ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿ ಆಗಲ್ವಲ್ಲ ಸರ್ ಕರ್ಬೂಸ್ ಕೂಡ ರೆಡಿ ಈಜಿಯಾಗಿ ಆಗುತ್ತಲ್ವಾ ಇದು ಹೌದು 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 ನೋಡಿ ವಾಟರ್ ಮೆಲನ್ ರೆಡಿ ಆಗಿದೆ ಅಷ್ಟೇ ವಾಟರ್ ಮೆಲನ್ ರೆಡಿ ಜ್ಯೂಸ್ ರೆಡಿ ಓಕೆನಾ ನೋಡಬಹುದು ಶಿಖರ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಗಿದೆ ಓಕೆ ಇದೆಲ್ಲ ಆಲ್ಮೋಸ್ಟ್ ಜ್ಯೂಸಸ್ ನಾವು ಕಂಪ್ಲೀಟ್ ಮಾಡಿದಿನಿ ಆಲ್ಮೋಸ್ಟ್ ಎಲ್ಲಾ ಜ್ಯೂಸ್ ಮಾಡಿಬಿಟ್ರಿ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲಾ ಜ್ಯೂಸ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಲ್ಲಾ ಜ್ಯೂಸ್ ಅನ್ನು ಇವರು ಇಲ್ಲಿ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ ಸೂಪರ್ ಸರ್ ಇದು ಬಂದು ನಾವು ಚಾಪಿಂಗ್ ಮಾಡೋದು ಚಾಪಿಂಗ್ ಬಂದ್ಬಿಟ್ಟು ಯಾವುದೇ ವೆಜಿಟೇಬಲ್ಸ್ ಚಾಪಿಂಗ್ ಆಗುತ್ತೆ ಸೋ ಫಸ್ಟ್ ನಾವು ಕ್ಯಾರೆಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಮಾಡ್ಬಿಡೋಣ ಸರ್ ಇದು ಕ್ಯಾರೆಟ್ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಓಕೆ ಒಂದು ಲಾಕ್ ಟೈಪ್ ಕೊಟ್ಟಿರ್ತಾರೆ ಸೋ ಈ ನಾಬ್ ಬಂದು ಲಾಕಿಂಗ್ ಆಗುತ್ತೆ ಈ ತರ ಸೋ ನಮ್ ತೋರಿಸಿ ಇಲ್ಲಿ ಓಪನ್ ಮಾಡಿ ಇಲ್ಲಿ ನಾಬ್ ಇದೆ ಓಕೆ ಇದೆ ಇದು ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಸೆಪರೇಟ್ ತೆಗಿಬಹುದು ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಬರುತ್ತೆ ಓಕೆ ಓಕೆ ಸೋ ಇದು ನೋಡಿ ಈ ತರ ಅಟ್ಯಾಚ್ಮೆಂಟ್ ಮಾಡೋದು ಇದರೊಳಗಡೆ ಹಾಕಬೇಕು ಓಕೆನಾ ಸೋ ಇದನ್ನ ಬಂದ್ಬಿಟ್ಟು ನೋಡಿ ಅಷ್ಟೇ ಲಾಕ್ ಆಯ್ತು ಓಕೆ ಓಕೆ ಫಿಟ್ಟಿಂಗ್ ಆಗಿದೆ ಗೊತ್ತಾಯ್ತು ಆಗಿದೆ ಲಾಕ್ ಆಗಿದೆ ಲಾಕ್ ಆಗಿದ ಮೇಲೆ ಅದು ಗ್ಲಾಡ ಬರಲ್ಲ ಓಕೆ ಈಗ ಅದೇ ತರ ವೆಜಿಟೇಬಲ್ಸ್ ಹಾಕ್ಬಿಟ್ಟು ನಾವು ಇದು ಮಾಡ್ತಾ ಇರೋದು ವೆಜಿಟೇಬಲ್ ಹಾಕ್ತಿರಾ ಹೌದು ಹಾಕ್ಬಿಟ್ಟು ನೋಡಿ ಲಾಕ್ ಮಾಡ್ತಾ ಇದೀನಿ ಲಾಕ್ ಆಯ್ತು ಹೌದು ಸೇಮ್ ಇದನ್ನ ಮೋಟರ್ ಇದೆಯಲ್ವಾ ಇದನ್ನ ಏನ್ ಮಾಡ್ಕೊಂಡು ಸೇಮ್ ನೋಡಿ ಈ ತರ ನಾಬ್ ಕೊಟ್ಟಿರ್ತಾರೆ ಪ್ರೆಸ್ ಮಾಡೋದಷ್ಟೇ ಅಲ್ವಾ ನೋಡಿ ಲಾಕ್ ಆಯ್ತು ಲಾಕ್ ಆಯ್ತು ಓಕೆ ಸೇಮ್ ಈಗ ವೆಜಿಟೇಬಲ್ಸ್ ಬಂದು ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಕಂಟಿನ್ಯೂಸ್ ರನ್ನಿಂಗ್ ಆಗೋ ಫುಲ್ ಚಾಪಿಂಗ್ ಆಗ್ಬಿಡ್ತದೆ ಫಾಸ್ಟ್ ಸ್ಪೀಡ್ ಕೊಡ್ಬೇಕಲ್ಲ ಒಂದ್ ಪ್ರೆಷರ್ ಮಾಡಿ ಫಸ್ಟ್ ಒನ್ ಪ್ರೆಸ್ ಮಾಡಿ ಲೈಟ್ ಆಗಿ ಬಿಟ್ಟು ನೋಡ್ತೀನಿ ಸೊ ಎಷ್ಟು ಸ್ಪೀಡ್ ಆಗಿದೆ ಗೊತ್ತಾಗುತ್ತೆ ಯಾವ ಸೈಬಲ್ ಬೇಕಂದ್ರೆ ಸ್ಟಾಪ್ ಮಾಡ್ಬೋದು ಸ್ವಲ್ಪ ಒಂದ್ ಎರಡ್ ಎರಡ್ ಸೆಕೆಂಡ್ಸ್ ಬಿಟ್ಬಿಟ್ಟು ನಾವು ತೆಗಿತೀವಿ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಇದರ ಫುಲ್ ಕಂಟಿನ್ಯೂಸ್ ಪ್ರೆಸ್ ಬಿಡಿದ್ರೆ ಫುಲ್ ಚಾಪಿಂಗ್ ಆಗುತ್ತೆ ಫುಲ್ ಚಾಪಿಂಗ್ ಆಗುತ್ತೆ ಹೌದು ನೋಡಿ ಪಲ್ಯ ಹಾಕಬೇಕಂದ್ರೆ ಈ ತರ ಮಾಡ್ಸ್ಕೋಬಹುದು ನಾವು ಪಲ್ಯ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಇಷ್ಟು ಇದಕ್ಕಿಂತ ಸ್ವಲ್ಪ ಮಾಡ್ತೀರಾ ಇನ್ನ ಜಾಸ್ತಿ ಮಾಡೋಣ ಹೌದು ಓಕೆನಾ ನೋಡ್ಕೋಬಹುದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಜಾರಿ ಕೊಟ್ಟಿದ್ದಾರೆ ಗ್ಲಾಸ್ ಇರುತ್ತಲ್ಲ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ಫುಲ್ ಬಿಟ್ಟಿದ್ರೆ ಚಾಪಿಂಗ್ ಆಗ್ಬಿಡ ನೋಡಿ ಪಲ್ಯ ಆಗ್ಬಿಡ ತರ ಆಗಿದೆ ಓಕೆ ಹಾಕಿ ಸರ್ ಅದು ಹಾಕ್ಬಿಡಿ ಓಕೆನಾ ಸೊ ಪಲ್ಯಕ್ಕೆ ನಾವು ಮಾಡಿ ಮ್ಯಾಕ್ಸಿಮಮ್ ಪೀಸ್ ಎಷ್ಟು ಮಾಡ್ತಿರೋ ಅಷ್ಟು ಕ್ವಾಂಟಿಟಿಲಿ ಇದ್ರ ಕಟ್ ಆಗಿದೆ ಓಕೆ ಓಕೆ ಡನ್ ಇದು ಇದೆ ಇನ್ನ ಸ್ವಲ್ಪ ಚಾಪಿಂಗ್ ಬೇಕಾಗುತ್ತೆ ನಮಗೆ ಅಂದ್ರೆ ಇನ್ನ ಕೂಡ ಸ್ವಲ್ಪ ಎಕ್ಸ್ಟ್ರಾ ಬಿಡ್ಬಹುದು ಎಕ್ಸ್ಟ್ರಾ ಮಾಡಬಹುದು ಒಳ್ಳೆ ಕ್ವಾಲಿಟಿ ಕರೆಕ್ಟ್ ಆಗಿ ಚಾಪ್ ಆಗಿದೆ ಅಲ್ಲ ಸರ್ ಇದು ನೋಡಿ ನಾವು ಪಲ್ಯಕ್ಕೆ ಮಾಡ್ತಾರ ಸ್ವಲ್ಪ ಮೀಡಿಯಂ ಸ್ಮಾಲ್ ಸೈಜ್ ಬೇಕಾದ್ರೆ ಇದರ ಸ್ಮಾಲ್ ಸೈಜ್ ಮಾಡ್ಕೋಬಹುದು ನಾವು ದೊಡ್ಡದು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೋಡಿ ಮಾಡಬಹುದು ನೋಡಿ ಒಂದು ಮನೆಗೆ ಪಲ್ಯ ಮಾಡ್ಬೇಕಂದ್ರೆ ನೀವು ಒಂದು ಮ್ಯಾರೇಜ್ ಮಾಡ್ಬೇಕಂದ್ರೆ ಕೂಡ ಫುಲ್ ಕ್ವಾಂಟಿಟಿ ಮಾಡಬಹುದು ಮಾಡಬಹುದು ಒಂದು ಒನ್ ಅವರ್ ಅಲ್ಲಿ ನೀವು ಒಂದು 10 ಕೆಜಿ 20 ಕೆಜಿ ವೆಜಿಟೇಬಲ್ಸ್ ಕಟ್ ಮಾಡ್ಕೋಬಹುದು ನೀವೇನ ಇದಾಗೋದಿಲ್ಲ ಏನು ಒಂದು 30 ಸೆಕೆಂಡ್ಸ್ ಒಂದ್ಸಲಿ ಒಂದ್ಸಲಿ ಮೋಟರ್ಗೆ ಒಂದು 5 ಮಿನಿಟ್ಸ್ ಗ್ಯಾಪ್ ಇಟ್ಟಿದ್ರೆ ಮೋಟರ್ ಬಿಸಿ ಆಗೋದ್ರೆ ಲಾಂಗ್ ಡ್ಯೂರಬಿಲಿಟಿ ಬರ್ತದೆ ಓಕೆ ಸರಿ ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಸೊ ನೆಕ್ಸ್ಟ್ ನೋಡಿ ನಿಮಗೆ ಬಂದ್ಬಿಟ್ಟು ಸೊ ಮುಳ್ಳಂಗಿ ಎಷ್ಟು ಬೇಕೋ ಅಷ್ಟ ಆಗಿದೆ ಚಾಪಿಂಗ್ ಸೊ ನಿಮಗೆ ಬೇಕಷ್ಟು ನೀವು ಇನ್ನ ಪುಡಿ ಮಾಡಬಹುದು ಎಷ್ಟು ಬೇಕೋ ಚಾಪಿಂಗ್ ಮಾಡ್ಕೊಬಹುದು ಓಕೆ ನಾವು ಆರೇಂಜ್ ಮಾಡಿದೀನಿ ಸೊ ಈ ತರ ನಿಮಗೆ ಎಷ್ಟು ಬೇಕೋ ಮಾಡ್ಸ್ಕೋಬಹುದು ಮಾಡ್ಕೋಬಹುದು ಸೊ ದೊಡ್ಡ ಪೀಸ್ ಬೇಕಂದ್ರೆ ಬೇಗ ಮಾಡಬಹುದು ಇನ್ನ ಚಾಪಿಂಗ್ ಬೇಕಂದ್ರೆ ಮಾಡಬಹುದು ಇನ್ನ ಚಾಪಿಂಗ್ ಮಾಡಬಹುದು ಎಷ್ಟು ಬೇಕೋ ಅಷ್ಟು ಪುಡಿ ಮಾಡಬಹುದು ಅಲ್ವಾ ಓಕೆ ಓಕೆ ಡನ್ ಅಲ್ಲಿ ರೋಪ್ ಚಾಪರ್ ಎಲ್ಲ ಇರುತ್ತದೆ ರೋಪ್ ಚಾಪರ್ ಏನಂದ್ರೆ ರೋಪ್ ಹೋಗ್ಬಿಡ್ತದೆ ಜಾಸ್ತಿ ಕ್ವಾಂಟಿಟಿ ಲೀಕ್ ಆಗಲ್ಲ ಅದಂದ್ರೆ ಕಟ್ ಆಗುತ್ತೆ ಬಾಳಿಗೆ ಬರಲ್ಲ ಅದೇ ಬಂದು 400-500 ಮಾಡ್ತಾರೆ ಓಕೆನಾ ಓಕೆ ಇದರೆಲ್ಲ ನಿಮಗೆ ಬಂದ್ಬಿಟ್ಟು ಎಲ್ಲ ಆಗುತ್ತೆ ನಿಮಗೆ ಚಾಪಿಂಗ್ ಗ್ರೈಂಡಿಂಗ್ ಜ್ಯೂಸಿಂಗ್ ಎಲ್ಲ ಆಗುತ್ತೆ ನೋಡಿ ಆನಿಯನ್ ಆಗಿದೆ ಕಂಪ್ಲೀಟ್ ಇದಾಗಿದೆ ಸರ್ ಇದು ಹೌದು ಆನಿಯನ್ ಇರ್ಬೋದು ಇದು ಮುಳ್ಳಂಗಿ ಮುಳ್ಳಂಗಿ ಕ್ಯಾರೆಟ್ ಎಲ್ಲ ಸೂಪರ್ ಆಗಿ ಆಗಿದಾರೆ ಸರ್ ಇದು ಸೊ ನೆಕ್ಸ್ಟ್ ಯಾವ್ದು ಮಾಡ್ತಾ ಇದೀವಿ ಬೀಟ್ರೂಟ್ ಮಾಡ್ತಾ ಇದೀವಿ ಮಾಡಿ ಸರ್ ಅದು ಇದು ನೋಡಿ ನೋಡ್ಕೋಬಹುದು ಎಷ್ಟು ಸೈಜ್ ಕಟ್ ಆಗಿದೆ ಅಂದ್ಬಿಟ್ಟು ಹೌದು ಸೊ ನಿಮಗೆ ದೊಡ್ಡದಾಗಿ ಕಾಣಿಸಂದ್ರೆ ಇನ್ನ ಸ್ವಲ್ಪ ಒಂದು ಎಕ್ಸ್ಟ್ರಾ ಟೈಮ್ಸ್ ಬಿಡಬಹುದು ನೋಡಿ ಪೀಸಸ್ ಎಲ್ಲ ಹೆಂಗಿದೆ ಕಥಾ ಇದೆ ಇನ್ನ ಚಾಪಿಂಗ್ ಬಗ್ಗೆ ನಾವು ಎಕ್ಸ್ಟ್ರಾ ಟೈಮ್ ಬಿಡಿದ್ರೆ ಇನ್ನ ನಿಮಗೆ ಹೆಚ್ಚು ಟೈಮ್ ಕೊಟ್ರೆ ಇನ್ನ ಜಾಸ್ತಿ ಚಾಪ್ ಆಗುತ್ತೆ ನೋಡಿ ನಿಮಗೆ ಆಗಲ್ಕಾಯಿ ಚಾಪಿಂಗ್ ಮಾಡೋದು ತೋರಿಸ್ತಾ ಇದೀನಿ ಗೊತ್ತಾಗುತ್ತೆ ಟ್ರಾನ್ಸ್ಪರೆಂಟ್ ಇಂದ ಓಕೆ ನಿಮಗೆ ಎತ್ತಿ ನೋಡಬಹುದು ಗೊತ್ತಾಗುತ್ತೆ ನೋಡಿ ಪಲ್ಯಕ್ಕೆ ಮಾಡಕ್ಕೆ ನೀವು ಕಟ್ ಮಾಡ್ಬೇಕಾಗಿಲ್ಲ ಓಕೆ ಕ್ಯಾಬೇಜ್ ಕ್ಯಾಬೇಜ್ ಕೂಡ ನೀವು ಚಿಕ್ಕ ಚಿಕ್ಕ ಕಟ್ ಮಾಡಿದ್ರೆ ಒಳಗಡೆ ಹಾಕ್ಬಿಡ್ಬೇಕು ನಾವು ಸ್ಕ್ರಬ್ ಮಾಡ್ಬೇಕು ಇದರಲ್ಲಿ ಕಟ್ ಮಾಡಿ ಇದು ಸ್ವಲ್ಪ ಪಲ್ಯ ಹಾಕ್ಬೇಕಂದ್ರೆ ಒಂದು 10 ಸೆಕೆಂಡ್ಸ್ ಫುಲ್ ಚಾಪಿಂಗ್ ಹಾಕ್ಬಿಡುತ್ತೆ ಫುಲ್ ನೈಸ್ ಚಾಪಿಂಗ್ ಆಗ್ಬಿಡುತ್ತೆ ಹೌದು ಒಂದು 10 ಸೆಕೆಂಡ್ಸ್ ಆಯ್ತು ಅಷ್ಟೇ ಸರ್ ಹೌದು 10 ಸೆಕೆಂಡ್ಸ್ ಅಲ್ಲಿ ಆಗುತ್ತೆ ನಿಮ್ಗೆಲ್ಲ ಇದರ ಪೀಸ್ ಮಾಡಿ ನಿಮಗೆ ಪಲ್ಯಕ್ಕೆ ಮಾಡಕ್ಕೆ ತರ ಕಟ್ ಮಾಡಿಸ್ಕೋಬಹುದು ಇಷ್ಟೇನಾ
ಅಷ್ಟೇ ನೋಡಿ ಆಗಿದೆ ಏನ್ ಸರ್ ಇದು ಫೈವ್ ಸೆಕೆಂಡ್ಸ್ ಕೂಡ ಆಗಿಲ್ಲ ಇಲ್ವಾ ನಮಗೆ ನಾವು ಜಸ್ಟ್ ಇದು ನಿಮ್ಗೆ ನೋಡಿ ತಗೋಬಹುದು ಅಪ್ರಾಕ್ಸಿಮೇಟ್ ತುಂಬಾ ಟೈಮ್ ಬಿಟ್ಟಿದ್ರೆ ನೀವು ಫುಲ್ ನೈಸ್ ಆಗ್ಬಿಡುತ್ತೆ ನೈಸ್ ಆಗ್ಬಿಡುತ್ತೆ ಓಕೆ ಪಲ್ಯ ಮಾಡಕ್ಕೆ ಸ್ವಲ್ಪ ಇದು ಬೇಕಲ್ವಾ ಪೀಸಸ್ ಬೇಕು ಪೀಸ್ ಆಗಿರ್ತದೆ ಫುಲ್ ಚೀನ್ ಹಂಗೆ ಮಾಡಬಹುದು ಗಾರ್ಲಿಕ್ ಜಿಂಜರ್ 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 ಗಾರ್ಲಿಕ್ ಎಲ್ಲ ಮಾಡ್ತಾರಲ್ಲ ನಾವು ಜಿಂಜರ್ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಪೀಸಸ್ ಬಂದು ಚಿಕ್ಕದ ಕಟ್ ಮಾಡಬೇಕು ಹೌದು ತಟ್ಟಿ ಹಾಕ್ತಾರೆ ಅದೆಲ್ಲ ಬೇಕಾಗಿಲ್ಲ ಇದರಲ್ಲಿ ಹಾಕ್ಬಿಡ್ಬೋದು ನೋಡಿ ಸರ್ ಮಜ್ಜಿಗೆ ಮಾಡೋದಕ್ಕೆ ಬೋಂಡಾ ಇದೆಲ್ಲ ಮಜ್ಜಿಗೆ ಮಿಕ್ಸ್ ಮಾಡಕ್ಕೆ ಆನಿನಲ್ಲಿ ಚಿಲ್ಲಿ ಬೇಕಾದ್ರೆ ಈ ತರ ಕಟ್ ಮಾಡ್ತಾರೆ ಈ ತರ ವೆಜಿಟೇಬಲ್ಸ್ ಯಾವ್ದೇ ವೆಜಿಟೇಬಲ್ಸ್ ಇದು ನಾವು ತೋರಿಸೋದು ಕಮ್ಮಿ ಇರ್ತದೆ ಸೊ ಇದರ ನಿಮ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ನೀವು ಮಾಡಿಸ್ಕೋಬಹುದು ಈಗ ನೋಡಿ ನಾವು ಚಟ್ನಿ ಎಲ್ಲ ಮಾಡ್ತಿರಲ್ವಾ ಸಾಂಬಾರ್ಗೆಲ್ಲ ಬಂದು ಟೊಮೆಟೊ ಎಲ್ಲ ಬಂದ್ಬಿಟ್ಟು ಗ್ರೈಂಡ್ ಮಾಡ್ತಾರೆ ಅದೆಲ್ಲ ಕೂಡ ಇದರಲ್ಲಿ ಮಾಡ್ಕೋಬಹುದು ಸೊ ಈ ತರ ಕಟ್ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೆ ನೋಡಿ ಈ ತರ ಕಟ್ ಮಾಡಿ ಪೀಸ್ ಹಾಕ್ಬಿಡ್ತೀರ ಸೊ ಈ ತರ ನಿಮ್ ಮಸಾಲಾಸ್ ಮಿಕ್ಸ್ ಮಾಡೋದಕ್ಕೆ ಈ ತರ ಮಾಡ್ಕೋಬಹುದು ಸೊ ಈ ತರ ಚಾಪಿಂಗ್ ಎಲ್ಲ ಮಾಡಬಹುದು ನೀವು ನೋಡಿ ನೋಡಿ ಸೇಮ್ ಪ್ರೆಸ್ಸಿಂಗ್ ತುಂಬಾ ನೈಸ್ ಮಾಡಲ್ಲ ಮಾಡ್ಕೋಬಹುದು ಸರ್ ಇದೆಲ್ಲ ತುಂಬಾ ಈಸಿಯಾಗಿ ನಿಮ್ ಈಸಿಯಾಗಿ ಮಾಡಬಹುದು ಓಕೆ ಪೇಸ್ಟ್ ತರ ಅಲ್ವಾ ಫುಲ್ ಚಿಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತದೆ ಚೆನ್ನಾಗಿರುತ್ತೆ ಸರ್ ಇದರ ಐಟಮ್ಸ್ ಎಲ್ಲ ನೀವು ಮಾಡ್ಸ್ಕೋಬಹುದು ಮಾಡ್ಕೋಬಹುದು ಓಕೆ ನಾವು ಯೂಸ್ ಮಾಡೋದು ವಿಸ್ಕೋ ಸೊ ಇದು ಬಂದ್ರೆ ಟೂ ಅಟ್ಯಾಚ್ಮೆಂಟ್ ತರ ಬರ್ತದೆ ಸೆಪರೇಟ್ ನಿಮ್ಗೆ ಈ ತರ ಬರ್ತದೆ ಇದನ್ನ ಇದರಲ್ಲಿ ಅಟ್ಯಾಚ್ ಮಾಡಿಸ್ಕೋಬೇಕು ಅಟ್ಯಾಚ್ ಮಾಡಬೇಕು ಮಾಡ್ಕೊಂಡಿದ್ರ ಸೇಮ್ ಇದು ಸೊ ಇದರಲ್ಲಿ ಏನಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ನಾವು ಬೀಟಿಂಗ್ ಮಾಡೋದು ಎಲ್ಲ ನಿಮಗೆ ಬಂದ್ಬಿಟ್ಟು ಎಗ್ಗೆ ಬಟರ್ ಮಿಲ್ಕ್ ಎಲ್ಲದಕ್ಕೆ ಆಗುತ್ತೆ ನಾವು ಬಂದು ನೋಡಿ ಎಗ್ ಬಂದು ವೈಟ್ ಎಲ್ಲೋ ಸೆಪರೇಟ್ ಸೆಪರೇಟ್ ಮಾಡಿದೀರಾ ಯಾಕಂದ್ರೆ ಈಗ ನಾವು ಬಂದ್ಬಿಟ್ಟು ಆಮ್ಲೆಟ್ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ ಮಾಡಿದ್ರೆ ಮಾಡಕ್ಕಾಗತ್ತೆ ಅಂದ್ಬಿಟ್ಟು ಇದು ಬಂದು ನಿಮಗೆ ಬಂದು ಕೇಕ್ ಮಾಡ್ತಾರೆ ಕೇಕ್ಸ್ ಗೆ ಕ್ರೀಮ್ಸ್ ಗೆಲ್ಲ ಮಾಡ್ತಾರಲ್ವಾ ಸೆಪರೇಟ್ ಮಾಡಿ ಸೊ ಅದೆಲ್ಲ ಕೂಡ ನಾವು ಮಾಡಿಸ್ಕೋಬಹುದು ಮಾಡಿ ಸರ್ ಇದು ನೋಡೋಣ ಸೊ ಈಗ ಮಾಡ್ಕೋಬಹುದು ಈ ತರ ಆಗಿರುತ್ತದೆ ಸೊ ಇದೇ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಮಯೋನಸ್ ಮಾಡ್ತಾರಲ್ಲ ಚಿಕನ್ ಗ್ಲಾ ಮಯೋನಸ್ ಮಾಡ್ತಾರೆ ಸೊ ಅದನ್ನ ಕೂಡ ನಾವು ತೋರಿಸ್ತೀನಿ ಅದಕ್ಕೋಸ್ಕರ ಎಲ್ಲೋ ಕಲರ್ ಸೆಪರೇಟ್ ಮಾಡಿಟ್ಟಿದೀನಿ ಸೊ ಮಯೋನಸ್ ಏನಲ್ಲ ಸ್ವಲ್ಪ ನಾನು ಇದ್ರ ಪೆಪ್ಪರ್ ಹಾಕ್ತೀನಿ ನಿಮ್ ಗಾರ್ಲಿಕ್ ಫ್ಲೇವರ್ ಬೇಕಂದ್ರೆ ಗಾರ್ಲಿಕ್ ಫ್ಲೇವರ್ ಹಾಕೋಬಹುದು ಇದರಲ್ಲಿ ಸ್ವಲ್ಪ ಬಂದು ಆಲಿವ್ ಆಯಿಲ್ ಹಾಕೋಬಹುದು ಆಲಿವ್ ಆಯಿಲ್ ಹೌದು ಓಕೆ ಆಲಿವ್ ಆಯಿಲ್ ಹಾಕೋದು ನಾನು ನಾರ್ಮಲ್ ಆಯಿಲ್ ಹಾಕ್ತಾ ಇದೀನಿ ಸೊ ನಾರ್ಮಲ್ ಆಯಿಲ್ ಹಾಕ್ತಾ ಇದೀನಿ ನಿಮ್ ಆಲಿವ್ ಆಯಿಲ್ ಬೇಕಂದ್ರೆ ಆಯಿಲ್ ಆಯಿಲ್ ಹಾಕಿ ಸಾಲ್ಟ್ ಹಾಕೋಬೇಕು ಚೂರ್ ಸಾಲ್ಟ್ ಹಾಕೋಬೇಕಲ್ವಾ ಹೌದು ಓಕೆ ಇದನ್ನು ಸೇಮ್ ಅದೇ ತರನೇ ಒನ್ ಪ್ಲಸ್ ಮಾಡಿದ್ರೆ ಸಾಕಿದ್ರೆ ಜಾಸ್ತಿ ಬೇಕಲ್ಲ ನೋಡಿ ಮಯೋನೈಸ್ ರೆಡಿ ಆಗಿದೆ ಮೇನಿಸ್ ರೆಡಿ ಹೌದು ಅಷ್ಟೇ ಈಗ ನಾರ್ಮಲ್ ಎಗ್ಗೆ ಬಂದ್ಬಿಟ್ಟು ನಾವು ಆಮ್ಲೆಟ್ ಮಾಡ್ಬೇಕಂದ್ರೂ ಸೇಮ್ ಇದನ್ನೇ ಕೂಡ ನಿಮ್ ಚಿಲ್ಲಿ ನೋಡಿ ಇದು ಕಟ್ ಮಾಡಿದ ಚಿಲ್ಲಿ ಜಿಂಜರ್ ಎಲ್ಲ ಕಟ್ ಮಾಡಿರೋದು ಹೌದು ಹಾಕಿ ನಾರ್ಮಲ್ ಮಿಕ್ಸ್ ಮಾಡ್ತಿರಲ್ಲ ಹೌದು ಮಿಕ್ಸ್ ಮಾಡಿಸ್ಕೋಬಹುದು ಓಕೆ ನಾವು ಅವಾಗಲೇ ಮಾಡಿದ್ವಿ ಗಾರ್ಲಿಕ್ ಎಲ್ಲ ಅದರಲ್ಲ ಹಾಕೋಬಹುದು ಗಾರ್ಲಿಕ್ ಎಲ್ಲ ಚಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಸೇಮ್ ಮಾಡಬಹುದು ಒಂಚೂರು ಆನಿಯನ್ ಹಾಕ್ಬಿಡೋಣ ಹಾಕಿ ಸರ್ ಆನಿಯನ್ ಹಾಕಿ ಬಟರ್ ಮಿಲ್ಕ್ ಮಾಡ್ತಾ ಇದೀನಿ ಈಗ ಬಟರ್ ಮಿಲ್ಕ್ ಬಂದು ನಾರ್ಮಲ್ ಅದು ಕೂಡ ಹಂಗೇನೆ ಸಾಲ್ಟ್ ಹಾಕಿದೀನಿ ಸಾಲ್ಟ್ ಹಾಕಿದ್ದೀರಾ ನೀರು ಹಾಕ್ತಾ ಇದೀರಾ ಫಾಸ್ಟ್ ಆಗಿ ಆಗ್ತಾ ಇದೆ ಬಟರ್ ಮಿಲ್ಕ್ ರೆಡಿ ಆಗಿದೆ ಓಕೆನಾ ಈವನ್ ಮಿಕ್ಸಿಂಗ್ ಜಸ್ಟ್ ಕರ್ಡ್ ಹಾಕ್ತಾ ಇದೀನಿ ಕರ್ಡ್ ಹಾಕ್ತಾ ಇದೀರಾ ಸುಗರ್ ಹಾಕ್ಬಿಟ್ಟು ಇದಕ್ಕೆ ಲಸ್ಸಿಗೆ ಬಂದ್ಬಿಟ್ಟು ಈ ಅಟ್ಯಾಚ್ಮೆಂಟ್ ಫಿಟ್ ಮಾಡ್ಕೊಳ್ಳಿ ಯಾವ್ದು ಹೇಳಿ ಲಸ್ಸಿಗೆ ಬೇರೆ ಹಾಕೊಬೇಕಲ್ವಾ ಇದು ಗ್ರೈಂಡ್ ಇದಾಗುತ್ತೆ ಮಿಕ್ಸಿಂಗ್ ಚೆನ್ನಾಗಿ ಇದು ಹಾಕೊಳ್ತಾ ಇದೀನಿ ಇದೇ ಬಂದು ನಿಮಗೆ ಬಂದ್ಬಿಟ್ಟು ನಾವು ಡಾಲ್ ಎಲ್ಲ ಮಾಡ್ತೀನಲ್ವಾ ಡಾಲ್ ಕೂಡ ಇದೇ ತರನೇ ಪ್ರೊಸೀಜರ್ ಡಾಲ್ ಮಾಡಬೇಕು ಡಾಲ್ ನ ನೈಸ್ ಮಾಡೋದಕ್ಕೆ ಸ್ಮೂತ್ ಮಾಡೋದಕ್ಕೆ ಸಾಂಬಾರ್ ಎಲ್ಲ ಮಾಡಕ್ಕೆ ಕೂಡ ಈ ತರ ನಿಮಗೆ ಯೂಸ್ ಮಾಡ್ತಾರೆ ಫಾಸ್ಟ್ ಆಗಿ ಹೋಗ್ಬಿಡ್ತಿದ್ದು ನೋಡಬಹುದು ಕೇವಲ ಒಂದು ನಿಮಿಷದಲ್ಲಿ ಲಸ್ಸಿ ಮಾಡಿದ್ದಾರೆ ಇಲ್ಲಿ ಋಷಿಕರ ಅವಾಗಲೇ ಫ್ರೂಟ್ ಜ್ಯೂಸ್ ಎಲ್ಲ ತೋರಿಸಿದ್ವಿ ಇವಾಗ ನೋಡಿ ಇಷ್ಟೊಂದು ಚಾಪಿಂಗ್ಸ್ ಅನ್ನ ಮಾಡಿದ್ದಾರೆ ಇಲ್ಲಿ ಇವೆಲ್ಲ ಚಾಪಿಂಗ್ಸ್ ಅನ್ನ ನೋಡಿದ್ರಿ ನೀವು ಜೊತೆಲಿ ಮಾಡಿರುವಂತದ್ದು ಲಸ್ಸಿ ಎಗ್ ಬೀಟ್ ಮಾಡಿದ್ದಾರೆ ಹಾಗೆ ಮೇಯೋನೀಸ್ ಮಾಡಿದ್ದಾರೆ ಜೊತೆಲಿ ಬಟರ್ ಮಿಲ್ಕ್ ಮಾಡಿದ್ದಾರೆ ಜೊತೆಲಿ ಎಗ್ ಅನ್ನ ಬೀಟ್ ಮಾಡ್ಬಿಟ್ಟು ಇಲ್ಲಿ ಹಾಗೆ ಡೈರೆಕ್ಟ್ ಆಗಿ ಕೇಕ್ ಗೆ ಅಥವಾ ಏನು ಆಮ್ಲೆಟ್ ಗಿಮ್ಲೆಟ್ ಮಾಡಕ್ಕೆ ಆಮ್ಲೆಟ್ ಮಾಡಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ವೀಕ್ಷಕರೇ ನೀವು ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲ ಡೆಮೋ ತಗೊಂಡ್ರೆ ಅದು ಜ್ಯೂಸ್ ಇರ್ಬೋದು ಚಾಪಿಂಗ್ ಇರ್ಬೋದು ಬೀಟಿಂಗ್ ಇರ್ಬೋದು ಒಂದೇ ಮಷೀನ್ ಇಂದ 3-in-1 ಎಲ್ಲಾನು ಮಾಡ್ಬಿಟ್ಟು ನಿಜಕ್ಕೂ ಅಮೇಝಿಂಗ್ ಸರ್ ಈ ಡೆಮೋ ಕೊಟ್ರಲ್ಲ ಸೂಪರ್ ಅಂತ ಹೇಳ್ಬೋದು ನನ್ಗಿರ್ಬೋದು ನಮ್ಮ ವೀಕ್ಷಕರಿಗಿರ್ಬೋದು ತುಂಬಾನೇ ಇಷ್ಟ ಆಯ್ತು
ಸರ್ ಮೇನ್ ವಿಚಾರಕ್ಕೆ ಬಂದ್ಬಿಡೋಣ ಬೆಲೆ ಎಷ್ಟಾಗುತ್ತೆ ಸರ್ ಇದರ ಬೆಲೆ ಬಂದು ಇದು ಆಕ್ಚುಲ್ ಔಟ್ ಸೈಡ್ ಮಾಡೋದು 3275 ಮಾಡ್ತಾ ಇದೀನಿ 3275 3275 ನಮ್ಮ ವೀಕ್ಷಕರಿಗೆ ಇಲ್ಲಿ ನಿಮಗೆ ಸೇಮ್ 500 ಆಫರ್ ಮಾಡ್ಕೊಡ್ತೀನಿ ಸೊ ನಿಮಗೆ 2775 ಮಾಡ್ಕೊಡ್ತಾ ಇದೀನಿ 500 ರೂಪಾಯಿ ಆಫರ್ ಸಿಗ್ತಾ ಇದೆ ಸಿಗುತ್ತೆ 2775 ಮನೆಗೆ ಡೆಲಿವರಿ ಮಾಡ್ತಾರೆ ಸೋ ಒಂದು 200 ರೂಪೀಸ್ ಮಾತ್ರ ನಿಮಗೆ ಬಂದು ಅಡ್ವಾನ್ಸ್ ಕಳಿಸಿದ್ರೆ ಮನೆಯಲ್ಲಿ ಡೆಲಿವರಿ ಕೊಡ್ತಾರೆ ಔಟ್ ಆಫ್ ಸ್ಟೇಷನ್ ಅಂದ್ರೆ ನಾವು ಬಂದ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟಿದ್ರ ಮೇಲೆ ನಾವು ಮನೆಗೆ ಕಳಿಸೋದು ಸೋ ಕೊರಿಯರ್ ಅಲ್ಲಿ ಕಳಿಸ್ಕೊಡ್ತೀನಿ ಪ್ರೊಫೆಷನಲ್ ಡಿಡಿಎಸ್ ಕೊರಿಯರ್ ಸೋ ಯಾವ್ದು ಆಪ್ಷನ್ಸ್ ನಿಯರೆಸ್ಟ್ ಅದು ಕಳಿಸ್ಕೊಡ್ತೀನಿ ನಿಮಗೆ ಕಳಿಸ್ಕೊಡ್ತಾ ಇದೀನಿ ಸೋ ಮನೆಗೆ ಮುಟ್ಟಿಸ್ತೀರಾ ಹೌದು ಔಟ್ ಆಫ್ ಸ್ಟೇಷನ್ ಆದ್ರೆ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಮಾಡಿದ್ರೆ ಬೆಂಗಳೂರು ಆದ್ರೆ ಒಂದು 200 ರೂಪಾಯಿ ಹಾಕಿದ್ರೆ ಸಾಕು ಅವ್ರ ಮನೆಗೆ ಮುಟ್ಟಿಸ್ ಬರ್ತೀರಾ ಹೌದು ಹೌದು ತೋರಿಸ್ಬಿಟ್ಟು ಬಂದ್ಬಿಡ್ತೀರಾ ಚಿನ್ನ ರೋಟಿ ಮೇಕರ್ ಮಾಡಿದ್ದಾರೆ ಇವರದೊಂದು ಫುಲ್ ಸೆಟಪ್ ಇದೆ ಇಲ್ಲಿ ಕಂಪ್ಲೀಟ್ ಸ್ಟಾಕ್ಸ್ ಗಳನ್ನ ಇಟ್ಟಿದ್ದಾರೆ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ ಇವರಿಗೆ ಅಮೌಂಟ್ ಹಾಕಬಹುದು ಡೆಫಿನೆಟ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ನಿಮಗೆ ಮುಟ್ಟಿಸೋ ಜವಾಬ್ದಾರಿ ಇವರದು ಸ್ನೇಹಿತರೆ ಸರ್ ಇವಾಗ ನಿಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಏನಾದರೂ ಇದೆಯಾ ಯೂಟ್ಯೂಬ್ ಏನಾದರೂ ಚಾನಲ್ ಇದೆಯಾ ಸೇರ್ಸ್ ಪೇಜ್ ಇರುತ್ತದೆ ಯೂಟ್ಯೂಬ್ ಅಲ್ಲಿ ಇದೆ ಬ್ರೈಟ್ ಅಪ್ಲೈನ್ಸಸ್ ಅಂಡ್ ಆರ್ಓಟಿ ಫ್ರೇಮ್ ಅಂತ ಫೇಸ್‌ಬುಕ್ ಪೇಜ್ ಇದೆ ಎರಡಲ್ಲೂ ನಮ್ಮದು ಪ್ರಾಡಕ್ಟ್ಸ್ ಎಲ್ಲಾ ನೋಡಬಹುದು ಇದು ಬೇರೆ ಬೇರೆ ವೆರೈಟೀಸ್ ಎಲ್ಲ ಇದೆ ನಾವು ಕೊಟ್ಟಿದ್ದ ಡೆಮೋ ಅದರಲ್ಲಿ ಕ್ಲಿಯರ್ ಆಗಿ ನೋಡ್ಕೋಬಹುದು ನೀವು ಅದರಲ್ಲಿ ಇದು ಮಾಡ್ಕೋಬಹುದು ನೋಡಬಹುದು ವಾರಂಟಿ ವಿಚಾರಕ್ಕೆ ಬಂದ್ರೆ ವಾರಂಟಿ ಸರ್ವಿಸ್ ನ ವಿಚಾರಕ್ಕೆ ಬಂದ್ರೆ ವಾರಂಟಿ ಎಷ್ಟು ಇರುತ್ತೆ ಸರ್ ಟೋಟಲ್ ಪ್ರಾಡಕ್ಟ್ ಬಂದು 1 ಇಯರ್ ವಾರಂಟಿ ಕೊಡ್ತಾ ಇದೀನಿ 1 ಇಯರ್ ವಾರಂಟಿ 1 ಇಯರ್ ವಾರಂಟಿ ಒನ್ ಇಯರ್ ವಾರಂಟಿ ಮೇನ್ ಪಾರ್ಟ್ಸ್ ಬಂದು ಇದು ಮೋಟರ್ ಸೊ ಇದಕ್ಕೆ ವಾರಂಟಿ ಇರುತ್ತದೆ ಸೊ ಇದು ಡೆಲಿಕೇಟ್ ಪಾರ್ಟ್ಸ್ ಇದು ಕೆಳಗಡೆ ಹಾಕಿ ಇದಾಕಿ ಬ್ರೇಕ್ ಮಾಡಿದ್ರೆ ಚಾರ್ಜಸ್ ಮಾಡ್ತಾರೆ ಸಿಗುತ್ತೆ ಯಾವುದೇ ಪಾರ್ಟ್ಸ್ ಬಂದ್ರೆ ನಮ್ಮ ಹತ್ರ ಸಿಗುತ್ತೆ ಈಗ ನೋಡಿ ಬ್ಲೇಡ್ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಬರ್ತದೆ ಇದು ಮಿನಿಮಮ್ ಒಂದು 5 ಇಯರ್ಸ್ ಬರ್ತದೆ ನಿಮಗೆ 5 ಇಯರ್ಸ್ ಬರ್ತದೆ ಎಕ್ಸ್ಟ್ರಾ ಸ್ಪೇರ್ಸ್ ಬೇಕಾದ್ರೆ ನಾವು ಬಂದ್ಬಿಟ್ಟು ಈಗ 1 ಇಯರ್ ಆಗಿದೆ ಸ್ಟೆಪ್ ಬ್ಲೇಡ್ ಕಟ್ ಆಗಿಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ನಾವು ಬ್ಲೇಡ್ಸ್ ಕಳಿಸ್ಕೊಡ್ತೀವಿ ಅದು ನಿಮಗೆ ಒಂದು 200 ರೂಪೀಸ್ ಚಾರ್ಜಸ್ ಮಾಡ್ತಾರೆ ಸೊ ಅದನ್ನ ಈ ತರ ಪಾರ್ಟ್ಸ್ ಎಲ್ಲ ನಿಮಗೆ ಅವೈಲೇಬಲ್ ಇರ್ತದೆ ಅದನ್ನ ಇಲ್ಲಿ ನಿಮಗೆ 2775 ಗೆ ನಾವು ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದೀವಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಅದೇ ತರ ಇಲ್ಲಿ ಬೆಂಗಳೂರಲ್ಲಿ ಡೆಲಿವರಿ ಚಾರ್ಜಸ್ ಅಂತ ತಗೊಳ್ಳೋದಿಲ್ಲ ನಾವು ಮನೆಗೆ ಹೋಗಿ ಡೆಲಿವರಿಸ್ ಮಾಡಿ ಕೊಡ್ತೀವಿ ಮನೆವರೆಗೆ ಮನೆಗೆ ಕೊಟ್ಬಿಟ್ಟು ಕೊಟ್ಟು ಬಂದ್ಬಿಡೋದು ಈಗಷ್ಟೇ ಹೊರಗಡೆ ತಗೊಂಡ್ಬೇಕಂತಂದ್ರೆ ಇದಿಷ್ಟು ಕಾಂಬೋ ಮಾಡಕ್ಕೆ ನಿಮಗೆ 3.5 4000 ರೂಪಾಯಿ ಆಗುತ್ತೆ ಆದ್ರೆ ಗೋಲ್ಡನ್ ಅಸೋಸಿಯೇಟ್ ಕಡೆಯಿಂದ ಬೆಸ್ಟ್ ಟಾಪರ್ ಕೊಡ್ತಾ ಇದ್ದೀರಾ ಸರ್ ಅವಾಗ ಈಗ ಫೈನಲ್ ಆಗಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಪ್ರಾಡಕ್ಟ್ ಏನಾದರೂ ಬರುತ್ತೆ ಖಂಡಿತವಾಗಿ ಬರ್ತದೆ ಸರ್ ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ